ಪರಮ ಪೂಜ್ಯ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗೆ ಅವರ ಚರಣ ಕಮನಗಳಿಗೆ ಸ್ಮರಿಸುತ್ತಾ ಸ್ವಾಗತ ಸುಸ್ವಾಗತ ಸ್ವಾಮೀಜಿ. ಹಾಗೆ ಈ ಕಾರ್ಯಕ್ರಮದ ಮತ್ತೋರ್ವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಿ ಎಸ್ ಮಂಜುನಾಥ್ರವರು, ದಸರಾ ಸಮಿತಿ ಅಧ್ಯಕ್ಷರು ತುಮಕೂರು, ಈ ಸುಂದರ ಕಾರ್ಯಕ್ರಮದ ರೂವಾರಿಗಳು ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಲಿಕ್ಕೆ ಆಗಮಿಸಿರುವಂತಹ ಶ್ರೀಯುತ ಸುನೀಲ್ ಪುನಾಣಿಕ್ರವರು, ಚಲನಚಿತ್ರ ಕಿರುತೆರೆ ನಟರು, ನಿರ್ದೇಶಕರು, ಅಗ್ನಿಗಳು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾಗಿರುವಂತಹ ಶ್ರೀಯುತ ಚಂದ್ರಪ್ರಕಾಶ್ ರವರು, ಸಾವಯವ ಕೃಷಿಕರು, ಬೆಳಗೆರೆ ಪಾಳ್ಯ ತಿಪ್ಪಟ್ಟೂರು ಹಾಗೂ ತುಮಕೂರು ದಸರಾ ಪುರಸ್ಕೃತರು, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮ ಈ ದಸರಾ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಶ್ರೀಯುತ ಮಾನ್ಯ ಶ್ರೀನಿವಾಸ್ ಕೆ IAS ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಅಂತಂದ್ರೆ ಅವರ ಸಹಕಾರ ನಮ್ಮೊಟ್ಟಿಗೆ ತುಂಬಾ ಇದೆ. ಹಾಗಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಗೌರವ್ ಕುಮಾರ್ ಶೆಟ್ಟಿ, ಉಪ ವಿಭಾಗಾಧಿಕಾರಿಗಳು, ಅವರು ಕಾರಣಾಂತರಗಳನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಸೇರ್ತಾ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತಾಯಿ ಚಾಮುಂಡೇಶ್ವರಿಗೆ ಮತ್ತೆ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗೆ ಅವರ ಚರಣ ಕಮನಗಳಿಗೆ ಸ್ಮರಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲಿರೋ ಗಣ್ಯಾತಿ ಗಣ್ಯರೇ ಹಾಗೂ ತುಮಕೂರಿನ ಮಹಾಜನತೆ, ನಿಮಗೆಲ್ರಿಗೂ ಈ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಹಿಂದೂ ಪರಂಪರೆಯಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಗಳನ್ನ ನಾವು ಇದೇ ರೀತಿ ಸಾರ್ವಜನಿಕವಾಗಿ ಮೊದಲಿಂದಲೂ ಆಚರಿಸ್ತಾ ಬಂದಿದ್ದೀವಿ. ಆದರೆ ಬರ್ತಾ ಬರ್ತಾ ಅದು ಬರೀ ಮನೆಗಳಿಗೆ ಮಾತ್ರ ಸೀಮಿತವಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ನೀವು ನಮ್ಮ ಯಾವುದೇ ಹಬ್ಬಗಳನ್ನು ತಗೊಳ್ಳಿ, ಪ್ರತಿಯೊಂದು ಹಬ್ಬಕ್ಕೂ ಒಂದು ವಿಶೇಷತೆ ಇದೆ. ಗೌರಿ ಗಣೇಶ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಅಥವಾ ದಸರಾ ಆಗಿರ್ಬೋದು, ನಾವೆಲ್ಲರೂ ಸೇರಿ ಅದನ್ನು ಆಚರಣೆ ಮಾಡಿದಾಗ ಮಾತ್ರ ಅದಕ್ಕೊಂದು ಮಹತ್ವ ಬರುತ್ತೆ. ಇಂತಹ ಒಂದು ಅದ್ಭುತ ಒಂದು ಉತ್ಸವವನ್ನು ಉದ್ಘಾಟನೆ ಮಾಡೋದಕ್ಕೆ ಈ ಸಮಿತಿಯ ಅಧ್ಯಕ್ಷರು ಮತ್ತೆ ಎಲ್ಲ ತಂಡದವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಕಲಾವಿದರಿಗೆ ಈ ಥರದ ಒಂದು ಅವಕಾಶ ಸಿಗುತ್ತೆ? ನಾವು ಸಾಕಷ್ಟು ಅಭಿನಯ ಮಾಡಬಹುದು, ನಿರ್ದೇಶನ ಮಾಡಬಹುದು. ಇಂತಹ ಹಿರಿಯರು ಅಲಂಕರಿಸುವ ವೇದಿಕೆ, ಅವರ ಜೊತೆ ಸ್ಥಾನವನ್ನು ಹಂಚಿಕೊಳ್ಳುವಂತ ಒಂದು ಭಾಗ್ಯ, ನಿಮ್ಮ ಮುಂದೆ ನಿಂತು ನಾಲ್ಕು ಮಾತನಾಡುವಂತ ಭಾಗ್ಯ ಇವತ್ತು ಆ ದೇವಿ ನನಗೆ ಕರುಣಿಸಿದ್ದಾಳೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಇವರು ಒಂದನೇ ಜನವರಿ 2020 ರಿಂದ 15
ಅವರು ಬಿಳಿಗರಪಾಳ್ಯ ಕಿಬ್ಬನಹಳ್ಳಿ ಹೋಬಳಿ ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆಯವರು 25 ವರ್ಷದ ಹಿಂದೆ ಸಂಕಷ್ಟದಲ್ಲಿರುವ ಶ್ರೀ ಚಂದ್ರಪ್ರಕಾಶ್ ಅವರು ಬದುಕಿನ ಹುಡುಕಾಟದಲ್ಲಿರ್ತಾರೆ. ಆಗ ಅವರಿಗೆ ಬೈಕ್ ಸಂಸ್ಥೆ ಸಿರಿ ಸಮೃದ್ಧಿ ಬಳಗ ಮತ್ತು ಹಲವಾರು ಪ್ರಗತಿಪರ ಕೃಷಿಕರ ಸಂಪರ್ಕದಿಂದ ಸ್ವಾವಲಂಬಿ ಬದುಕನ್ನು ಪ್ರಾರಂಭಿಸುತ್ತಾರೆ. ಕೃಷಿ ಪತ್ರಿಕೆಗಳು ಹಾಗೂ ಆಕಾಶವಾಣಿಯಿಂದ ಮಾಹಿತಿ ಪಡೆದುಕೊಂಡು 2006 ಸಭೆಯಲ್ಲಿ ಮದುವೆಯ ಮುಂಚೆ ಸಾವಯವ ಕೃಷಿಯ ಬಗ್ಗೆ ಒಲವು ಮೂಡಿಸಿಕೊಂಡಿದ್ದ ಶ್ರೀಮತಿ ಯಶೋಧ ಅವರನ್ನು ಕೈಹಿಡಿಯುತ್ತಾರೆ. ಈ ದಂಪತಿಗಳು ಅವರಿಗಿದ್ದ ಆಸಕ್ತಿ ಮತ್ತು ಪರಿಶ್ರಮದಿಂದ ಸ್ವಗ್ರಾಮದಲ್ಲೇ ಉದ್ಯಮಶೀಲರಾಗಿ ಹೊರಹೊಮ್ಮುತ್ತಾರೆ. ಇವರ ಮೂಲ ಉದ್ದೇಶ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ. ಇದರ ನಿಮಿತ್ತ ಇವರು ಹಿಟ್ಟಿನ ಗಿರಣಿ, ಸೀರೆಕಾಯಿ ಪುಡಿ ಯಂತ್ರ, ಕೊಬ್ಬರಿ ಎಣ್ಣೆ ಘಟಕ, ಯಂತ್ರ ಎಣ್ಣೆ ಘಟಕ ಸ್ಥಾಪಿಸುತ್ತಾರೆ. ಇವರ ಊರಿನ ಶೇಕಡ 75% ಕುಟುಂಬಗಳು ಕೊಬ್ಬರಿ ಎಣ್ಣೆ ಬಳಸುವಂತೆ ಮಾಡಿರುವ ಇವರು ಕ್ರಾಂತಿಯ ಸರಿ. ಇವರ ಹವ್ಯಾಸ ಸಾವಯವ ಜ್ಞಾನ ಮತ್ತು ಸಾವಯವ ಉತ್ಪನ್ನಗಳ ಪ್ರಚಾರ ಪಡಿಸುವುದು. ಇವರ ಮನೆ ಯಾರೇ ಬಂದರೂ ಇವರು ಸಾವಯವ ಕೃಷಿ, ಸಾವಯವ ವಿಚಾರಗಳನ್ನು ಬಿಟ್ಟರೆ ಯಾವುದೇ ವಿಚಾರ ಚರ್ಚೆಯಾಗುವುದಿಲ್ಲ. ಇವರ ಸಾಧನೆಯನ್ನು ಗುರುತಿಸಿ ಇವರ ಸ್ವಾವಲಂಬಿ ಕೃಷಿಯನ್ನು ಮುಂದುವರಿಸಿಕೊಂಡು ಇಂದಿನ ಯುವ ಜನಾಂಗಕ್ಕೆ ಆದರ್ಶನಾಗಬೇಕೆಂದು ಉದ್ದೇಶದಿಂದ ಈ ಕೃಷಿ ದಂಪತಿಗಳಿಗೆ ದಿನಾಂಕ 14/10/2023 ನಡೆದ ಅಕ್ಷಯಕಲ್ಪ ಬಳಗ ಸಭೆಯಲ್ಲಿ ಅಕ್ಷಯಕಲ್ಪ ರೈತ ಉದ್ಯಮ ಪ್ರಶಸ್ತಿ ನೀಡಲಾಗಿದೆ. ಈ ಪ್ರಶಸ್ತಿ ಪತ್ರದ ಜೊತೆಗೆ 10 ಲಕ್ಷಗಳನ್ನು ಇವರಿಗೆ ನೀಡುತ್ತಾರೆ. ಇವರ ಪರಿಚಯ ಮಾಡಲು ಅವಕಾಶ ಕೊಟ್ಟ ಸಭಾಪತಿಗೆ ಧನ್ಯವಾದಗಳು. ಶುಭಾಶಯಗಳು. ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ಕೃಪಾಶೀರ್ವಾದದೊಂದಿಗೆ ನಿಮ್ಮ ನಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತ ಈ ದಿನ ನಮ್ಮ ತುಮಕೂರು ಜಿಲ್ಲಾ ದಸರಾ ಸಮಿತಿಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಾಮಿಡಿ ಕಿರಣಿ ಹಾಗೂ ಜೀ ಕನ್ನಡದ ಜಗಪ್ಪ ಅವರು ಮೈಸೂರಿನಲ್ಲಿ ಜನಿಸಿ ತಮ್ಮ ಅದ್ಭುತವಾದ ಸಾಧನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜೀ ಕನ್ನಡದ ಶೋಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದಂಥ ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ, ಭರ್ಜರಿ ಬ್ಯಾಚುಲರ್ಸ್ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಅಷ್ಟೇ ಅಲ್ಲದೆ ಖ್ಯಾತ ನಟರಾದ ಡಾಕ್ಟರ್ ಶ್ರೀ ಶಿವರಾಜ್ ಕುಮಾರ್ ಜೊತೆಯಲ್ಲಿ ವೇದ, ಬಾನದಾರಿಯಲ್ಲಿ ವಾವ್, ಅಂದೊತ್ತಿತ್ತು ಕಾಲ ಚಿತ್ರಗಳಲ್ಲಿ ಭಾಗವಹಿಸಿ ಅವರಿಗೆ ಬಹುಮಾನವನ್ನ ಈಗ ವಿತರಿಸಲಾಗ್ತಾ ಇದೆ. ಆ ವಿಜೇತ ತಂಡಗಳ ಪಟ್ಟಿಯನ್ನು ಓದಲಿದ್ದಾರೆ ಸಹೋದರಿ ಶೋಭಾ ಅವರು. ಎಲ್ಲರಿಗೂ ನಮಸ್ಕಾರ. ರಾಜ್ಯ ನಾಟಕ ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಶ್ರೀಯುತ ಗೌರವ್ ಕುಮಾರ್ ಶೆಟ್ಟಿ, ಉಪವಿಭಾಗಾಧಿಕಾರಿಗಳು, ತುಮಕೂರು ಜಿಲ್ಲೆ, ಇವರು ಬಹುಮಾನ ವಿತರಿಸಬೇಕಾಗಿ ಕೋರುತ್ತೇನೆ. ಮೊದಲನೇ ಪ್ರಥಮ ಬಹುಮಾನ ಬಿಎಂಟಿಸಿ ತಂಡ ಬೆಂಗಳೂರು, ನಾಟಕ ಸತ್ಯಮಾನ್ ಸಾವಿತ್ರಿ. ಇವರಿಗೆ ಪಾರಿತೋಷಕ ಹಾಗೂ 30,000 ನಗದು ಬಹುಮಾನ ಪಡೆಯಲಿದ್ದಾರೆ.
ಹಾಗೂ 20,000 ನಗದು ಬಹುಮಾನ ಪಡೆದಿದ್ದಾರೆ. ದ್ವಿತೀಯ ಬಹುಮಾನ ಕೆಜಿ ವೆಂಕಟೇಶ್ ಹಾಪ್ಕಾಮ್ಸ್ ಬೆಂಗಳೂರು. ಪ್ರಶಸ್ತಿಯನ್ನು ಸ್ವೀಕರಿಸಿದ ತಂಡಕ್ಕೆ ಅಭಿನಂದನೆಗಳು. ಶ್ರೀಯುತ ಗೌರವ ಕುಮಾರ್ ಶೆಟ್ಟಿ ಉಪವಿಭಾಗಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ದಸರಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ಈಗ ದಸರಾ ಓಟ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಮತ್ತು ವಿಜೇತರಾದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಹೊಂದಲಿದ್ದಾರೆ ಶ್ರೀ ವಿರೂಪಾಕ್ಷ. ವಿವಿಧ ವೇಷಭೂಷಣ ಸ್ಪರ್ಧೆ ಅದರ ವಿಜೇತರ ಪಟ್ಟಿಯನ್ನು ಓದಲಿದ್ದಾರೆ ಸಹೋದರಿ ಚಂದ್ರಪ್ರಭಾ. ಶುಭಾಶಯಗಳು. ವಿಜೇತರ ಆದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ವಿಜೇತರಿಗೆ ಶ್ರೀ ಡಿ ರವಿಕುಮಾರ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀ ಮಂಜುನಾಥ ಅವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇ ಕ್ಯಾಟಗರಿಯಲ್ಲಿ ಪ್ರಥಮ ಬಹುಮಾನ ಅಗಮ್ಯ. 5 ವರ್ಷದಿಂದ 12 ವರ್ಷದ ವಯೋಮಾನದಲ್ಲಿ ಪ್ರಥಮ ಬಹುಮಾನ ಗಳಿಸಿರುವುದು ಅಗಮ್ಯ. ಬಂದಿದ್ದೀರ? ಅವ್ರು ಪರವಾಗಿ ಅವ್ರ ತಂದೆಯವರಾದ್ರೂ ಬಂದಿದ್ರೆ ಬರ್ಬೋದಾಗಿದೆ. ದ್ವಿತೀಯ ಬಹುಮಾನ ಸಿಂಚನ. ತೃತೀಯ ಬಹುಮಾನ ಕೌಶಿಕ್ ರಾಜ್. ಕೆಟಗರಿ 2 12 ಮೇಲ್ಪಟ್ಟ 25 ವರ್ಷದ ಒಳಗಡೆ. ಮೊದಲನೇ ಬಹುಮಾನ ಜೀವಿತ. ಸಹೋದರಿ ಚಂದ್ರಪ್ರಭಾ ಅವರಿಗೆ ಧನ್ಯವಾದಗಳು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಎಲ್ಲ ಸ್ಪರ್ಧೆಗಳಿಗೆ ಧನ್ಯವಾದಗಳು. ಜೂನಿಯರ್ ವಿಭಾಗದಲ್ಲಿ ಕೌಶಿಕ್ ರಾಜ್ ಅವರಿಗೆ ಈಗ ಬಹುಮಾನವನ್ನು ಸ್ವೀಕಾರ ಮಾಡಿದಂತಹ ಎಲ್ಲ ಸ್ಪರ್ಧಿಗಳಿಗೆ ಧನ್ಯವಾದಗಳು. ಹಾಗೆ ಬಹುಮಾನವನ್ನು ವಿತರಣೆ ಮಾಡಿದಂತಹ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ವಂದನಾರ್ಪಣೆಯನ್ನು ಮಾಡಿಕೊಳ್ಳಲಿದ್ದಾರೆ. ಖುಷಿಗೆ ಚಿಲುಕಲಿ
ಒಂದು ತಿಂಗಳು ಪೂರ್ತಿ ನಾವು ಇಷ್ಟೋ ಜನ ಸೇರಿ ಮೈಸೂರಲ್ಲಿ ಆಚರಿಸ್ತೀವಿ. ಸೊ ಅಂತ ದೊಡ್ಡ ಹಬ್ಬದ ಒಂದು ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದಕ್ಕೆ ತುಮಕೂರು ದಸರಾ ಸಮಿತಿಯವ್ರಿಗೆ ಅನಂತ ಧನ್ಯವಾದಗಳು. ಹಾಗೆ ಇಲ್ಲಿ ಕ್ಯಾಮ್ರಾ ಮ್ಯಾನ್ಸ್ ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ರ ನಿಮಗೂ ಕೂಡ ಧನ್ಯವಾದಗಳು ನಮ್ಮನ್ನ ಶೂಟ್ ಮಾಡ್ತಾ ಇರೋದಕ್ಕೆ. ಹಾಗೆ ಈ ಸೌಂಡ್ ಸಿಸ್ಟಮ್ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಸೊ ವೇದಿಕೆ ಕಾರ್ಯಕ್ರಮ ಆದ ನಂತರ ಎಲ್ಲರೂ ಕಾಯೋದು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಲ್ವಾ. ಸೊ ನೀವೆಲ್ಲ ಇದೇ ಜೋಶ್ನ ಶೋ ಮುಗಿಯುವ ಗಂಟ ಹೀಗೆ ಎನರ್ಜೆಟಿಕ್ ಆಗಿದ್ರೆ ನಿಮ್ಮ ಫೇವರೇಟ್ ಸಾಂಗ್ಸ್ ಸ್ಕಿಟ್ಸ್ ಎಲ್ಲರೂ ಬಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ನೀವೆಲ್ಲ ಎಂಜಾಯ್ ಮಾಡಕ್ಕೆ ರೆಡಿ ಇದ್ದೀರಾ? ಇನ್ನೊಂದು ಸತಿ ಜೋರಾಗಿ ಕೂಗ ಕೊಡಿ ಪ್ಲೀಸ್. ನನ್ನ ನೋಡ್ನ ಗೊತ್ತಾಗ್ತಕ್ಕೆ ಎಷ್ಟು ಜನ ಬಂದಿದ್ದೀರಾ ಅಂತ. ರೆಡಿ ಒನ್ ಟೂ ತ್ರೀ ಗೋ. ಏ ಹೆಣ್ಮಕ್ಳು ಸೂಪರ್ ಅಪ್ಪ, ಎಷ್ಟು ಎನರ್ಜಿ ಬೇಕು ಅಂದ್ರೆ ದೃಷ್ಟಿ ಆಗ್ತದೆ. ಆ ಹೆಣ್ಮಕ್ಳೇ ಕಂಡ್ರಪ್ಪ ಜಾಸ್ತಿ ಎನರ್ಜಿ ತೋರಿಸೋದು. ಹಾಡು ಹೇಳ್ಕೊಡಿ ಆದ್ಮೇಲಿಂದ ರಿಕ್ವೆಸ್ಟ್ ನೀವು ಹಾಡು ಹೇಳಿ ಓಕೆನಾ? ಎಸ್ ಜೋರ್ ಜಪ್ಪ.